ಮೇಲೆ ಭಾರತದ ನ್ಯಾಯಾಂಗದ ಬಗ್ಗೆ ಒಂಚೂರು ಲೋಗೋ ಮೇಲೆ ನನಗೆ ವಿಶ್ವಾಸ ಇದೆ. ಇದನ್ನ ನನಗೆ ಬೇಲ್ ಸಿಕ್ಕಿದೆ. ಈ ಆರೋಪದಿಂದ ಮುಕ್ತನಾಗ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಾಗಲೇ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಅಲ್ಲಿ ಟಿವಿನೂ ಇಲ್ಲ, ಪತ್ರಿಕೆನೂ ಇಲ್ಲ. ಹಾಗಾಗಿ ನನಗೆ ರಾಜಕಾರಣ ಏನು ನಡೀತಾ ಇದೆ ಅಂತ ಅರಿವು ನನಗಿಲ್ಲ. ನಾನೀಗ ಮನೆಗೆ ಹೋದ್ಮೇಲೆ ನಿಮ್ಮ ಮಾಧ್ಯಮವನ್ನು ಮತ್ತು ಪತ್ರಿಕೆಗಳನ್ನು ನೋಡಿದ ಮೇಲೆ ರಾಜಕೀಯದ ಬಗ್ಗೆ ನಾನು ಚಿಂತನೆ. ಸರ್, ಮುಂದಿನ ರಾಜಕೀಯ ನಡೆ ಯಾವ ರೀತಿ ಇರುತ್ತೆ? ನಾನು ನಾನು ಆಗಲೇ ತಮ್ಮತ್ರ ಈಗ ಹೇಳಿದ್ದೀನಿ, ನಾನು ಏನನ್ನೂ ಹೇಳತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಸರ್, ಯಾಕೆ ಅಂದರೆ ಈಗ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಆಗ್ರಹ ಕೂಡ ಇತ್ತು ಮೊದಲಿಂದನೂ ಕೂಡ. ಸರ್, ಸರ್ ನಾನು ಹೇಳಿದೆ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ಲಿ ಏನಾಗಿತ್ತು ಅಂದರೆ ಪತ್ರಿಕೆಗಳು ಬರ್ತಾ ಇರಲಿಲ್ಲ, ಆಮೇಲೆ ಟಿವಿನೂ ಇರಲಿಲ್ಲ. ಹಾಗಾಗಿ ನಾನು ಏನು ಹೊರಗಡೆ ನಡೆದಿದೆ ಅನ್ನೋದ್ರ ಬಗ್ಗೆ ನನಗೆ ಅರಿವಿಲ್ಲ. ಆದ್ದರಿಂದ ನಾನು ಹೋದ್ಮೇಲೆ ನಾನು ಮಾತಾಡ್ತೇನೆ. ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದ.